ಹಲೋ, ನಮಸ್ಕಾರ. ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾ ತಂಡದ ಕಡೆಯಿಂದ ಕೊನೆಗೂ ಬರ್ತಾ ಇದೆ ರಿಲೀಸ್ ಡೇಟ್ ಅಪ್ಡೇಟ್. ಹಾಗೆ ದುನಿಯಾ ವಿಜಯ್ ಅವರ ಮುಂದಿನ ಸಿನಿಮಾದ ಹೊಸದೊಂದು ಅಪ್ಡೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಶ್ರೀಮುರುಳಿ ಪ್ರಮುಖ ಪಾತ್ರದಲ್ಲಿ ನಟಿಸಿ ಕನ್ನಡದಿಂದ ರಿಲೀಸ್ ಆಗಿದ್ದ ಕನ್ನಡದ ಮೊದಲ ಸೂಪರ್ ಹೀರೋ ಚಿತ್ರವಾಗಿತ್ತು ಬಗೀರಾ ಎನ್ನುವ ಸಿನಿಮಾ. ಒಂದೊಳ್ಳೆ ರೆಸ್ಪಾನ್ಸ್ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದ್ದು ಸಿನಿಮಾ ಇದೀಗ ಒಟ್ಟಾಗಿ ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿ 36 ಕೋಟಿ ಕಲೆಕ್ಷನ್ ಅನ್ನು ದಾಟಿದೆ. ಈ ಸಿನಿಮಾ ಇದೀಗ ನೆಟ್ಫ್ಲಿಕ್ಸ್ನಲ್ಲಿ ಲಭ್ಯವಿದ್ದು ಕನ್ನಡ ಹಾಗೆ ತೆಲುಗು ಭಾಷೆಯಲ್ಲಿ ಸದ್ಯಕ್ಕೆ ಈ ಚಿತ್ರವು ನೆಟ್ಫ್ಲಿಕ್ಸ್ನಲ್ಲಿ ಲಭ್ಯವಿದೆ. ಇದೀಗ ನೆಟ್ಫ್ಲಿಕ್ಸ್ನಲ್ಲೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಸಿನಿಮಾವು ಪಡಿತಾ ಇದ್ದು ಮುಂದಿನ ದಿವಸಗಳಲ್ಲಿ ಪರಭಾಷೆಯಿಂದಲೂ ಕೂಡ ರೆಸ್ಪಾನ್ಸ್ ಪಡೆಯುತ್ತಾ ಎನ್ನುವುದು ಕಾದು ನೋಡಬೇಕಾಗಿದೆ. ಸಿನಿಮಾ OTT ರಿಲೀಸ್ ಆದರೂ ಕೂಡ ಥಿಯೇಟರ್ಗಳಲ್ಲಿ ಸ್ಕ್ರೀನಿಂಗ್ ನಿಲ್ಲಿಸಲಿಲ್ಲ. ಮುಂದಿನ ವಾರದವರೆಗೂ ಈ ಸಿನಿಮಾವು ಥಿಯೇಟರ್ಗಳಲ್ಲಿ ಓಡಲಿದೆ ಎನ್ನುವ ಮಾಹಿತಿ ಇದೀಗ ದೊರಕಿದೆ. ಇನ್ನು ಹೊಸಬರು ಪ್ರಮುಖ ಪಾತ್ರದಲ್ಲಿ ನಟಿಸಿ ಕನ್ನಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ಒಂದು ಚಿಕ್ಕ ಚಿತ್ರವಾಗಿದೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಎನ್ನುವ ಸಿನಿಮಾ. ಸಿನಿಮಾದ ಟೀಸರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ. ಟೀಸರ್ಗೆ ಇದೀಗ ಫುಲ್ ಆನ್ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ. ಲಾಫಿಂಗ್ ಬುದ್ಧ ಎನ್ನುವ ಚಿತ್ರ ಆದ ಬಳಿಕ ಪ್ರಮೋದ್ ಶೆಟ್ಟಿ ನಾಯಕ ನಟನಾಗಿ ನಡೆಸ್ತಾ ಇರುವ ಎರಡನೇ ಚಿತ್ರವಾಗಿದೆ ಜಲಂಧರ ಎನ್ನುವ ಸಿನಿಮಾ. ಇದೀಗ ಚಿತ್ರದ ಟ್ರೈಲರ್ ಅನ್ನು ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ. ಟ್ರೈಲರ್ ಕೂಡ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಇದೀಗ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ. ಇನ್ನು ನಾಳೆ ಕನ್ನಡದಿಂದ ಆರಾಮ್ ಅರವಿಂದ ಸ್ವಾಮಿ ಎನ್ನುವ ಚಿತ್ರವು ರಿಲೀಸ್ ಆಗಲಿದೆ. ಅನೀಶ್ ಹಾಗೆ ಮಿಲನ ನಾಗರಾಜ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು ಅಭಿಷೇಕ್ ಶೆಟ್ಟಿ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಸಿನಿಮಾದ ಟ್ರೈಲರ್ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿತ್ತು. ಇನ್ನು ನಾಳೆ ಕನ್ನಡದಿಂದ ರಿಲೀಸ್ ಆಗ್ತಾ ಇರುವ ಹೊಸದಾದ ಚಿತ್ರವಾಗಿದೆ ಮರ್ಯಾದೆ ಪ್ರಶ್ನೆ ಎನ್ನುವ ಸಿನಿಮಾ. ಈಗಾಗಲೇ ಸಿನಿಮಾದ ಟ್ರೈಲರ್ಗೆ ಸಿನಿಮಾದ ಟೀಸರ್ ಆಗಿರಲಿ ಎಲ್ಲದಕ್ಕೂ ಕೂಡ ಫುಲ್ ಆನ್ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ. ಸಿನಿಮಾವು ನಾಳೆ ಥಿಯೇಟರ್ಗಳಲ್ಲಿ ಮೊದಲ ಶೋನಿಂದಲೇ ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವ ನಿರೀಕ್ಷೆ ಕೂಡ ಇದೆ. ಡೋಳಿದ ನೆಂಜಿ ಅಭಿನಯದ ಜೀಬ್ರಾ ಎನ್ನುವ ಚಿತ್ರವು ನಾಳೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ತೆಲುಗು ನಟ ಸತ್ಯದೇವ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು ಈ ಸಿನಿಮಾವು 4 ಭಾಷೆಗಳಲ್ಲಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಕರ್ನಾಟಕದಲ್ಲಿ 150 ಸ್ಕ್ರೀನ್ನಲ್ಲಿ ರಿಲೀಸ್ ಆಗಲಿದೆ. ಸಿನಿಮಾದ ಕನ್ನಡ ವರ್ಷನ್ ಎನ್ನುವುದು ಸಿನಿಮಾ ತಂಡವು ಈಗಾಗಲೇ ತಿಳಿಸಿದ್ದಾರೆ. ಈ ಸಿನಿಮಾ ಒಂದು ದೊಡ್ಡ ಮಟ್ಟಿನ ರಿಲೀಸ್ಗೆ ತಯಾರಿ ನಡೆಸ್ತಾ ಇದೆ. ಇದೀಗ ಸಿನಿಮಾದ ಪೇಯ್ಡ್ ಪ್ರೀಮಿಯರ್ ಶೋ ಇವತ್ತು ನಡೆದಿದ್ದು ಪೇಯ್ಡ್ ಪ್ರೀಮಿಯರ್ ಶೋನ ಅಡ್ವಾನ್ಸ್ ಬುಕಿಂಗ್ ಕೆಲವೇ ಗಂಟೆಗಳಲ್ಲಿ ಪೂರ್ತಿ ಬುಕಿಂಗ್ ಕೂಡ ಆಗಿತ್ತು. ಇನ್ನು ಈ ಡಿಸೆಂಬರ್ ತಿಂಗಳಿನಲ್ಲಿ ರಿಲೀಸ್ ಆಗ್ತಾ ಇರುವ ಈ ವರ್ಷದ ಅತ್ಯಂತ ನಿರೀಕ್ಷೆಯ ಚಿತ್ರವಾಗಿದೆ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ ಸಿನಿಮಾದ ಎರಡನೇ ಭಾಗ. ಪುಷ್ಪ ಸಿನಿಮಾದ ಎರಡನೇ ಭಾಗ ಅಷ್ಟೊಂದು ಟ್ರೈಲರ್ ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಕಂಡಿಲ್ಲ. ಆದರೂ ಕೂಡ ಸಿನಿಮಾದ ಟ್ರೈಲರ್ ಇದೀಗ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ತೆಲುಗು ಹಾಗೆ ಹಿಂದಿ ಆಡಿಯನ್ಸ್ ಕಡೆಯಿಂದ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ. ಸಿನಿಮಾದಲ್ಲೊಂದು ಐಟಮ್ ಡ್ಯಾನ್ಸ್ ಶ್ರೀಲೀಲಾ ಅವರು ಸ್ಟೆಪ್ ಹಾಕಿದ್ದು ಇದೀಗ ಈ ಸಿನಿಮಾದ ಹೊಸದೊಂದು ಹಾಡನ್ನು ಈ ಬರುವ ನವೆಂಬರ್ 24ಕ್ಕೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ. ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವಾಗ 5 ಭಾಷೆಗಳಲ್ಲಿ ವಿಶ್ವದಾದ್ಯಂತ ರಿಲೀಸ್ ಆಗ್ತಾ ಇದ್ದು ಸಿನಿಮಾವು ಒಂದು ದೊಡ್ಡ ಮಟ್ಟಿನ ರಿಲೀಸ್ಗೆ ಸದ್ಯ ಇದೀಗ ತಯಾರಿಯನ್ನು ಕೂಡ ನಡೆಸ್ತಾ ಇದೆ. ದುನಿಯಾ ವಿಜಯ್ ಅವರ ಇತ್ತೀಚೆಗೆ ರಿಲೀಸ್ ಆಗಿರುವ ಭೀಮಾ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಸೂಪರ್ ಹಿಟ್ ಅನ್ನೇ ಪಡೆದುಕೊಂಡಿದೆ. ಈ ವರ್ಷದ ಮೊದಲ ಸೂಪರ್ ಹಿಟ್ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಈ ಸಿನಿಮಾವು ಪಡೆದುಕೊಂಡಿತ್ತು. ಈ ಚಿತ್ರ ಆದ ಬಳಿಕ ಅವರ 29ನೇ ಸಿನಿಮಾದ ಶೂಟಿಂಗ್ ಇದೀಗ ನಡೀತಾ ಇದ್ದು ಅದಾದ ಬಳಿಕ ಅವರ 30ನೇ ಸಿನಿಮಾವನ್ನು ಭೀಮಾ ಸಲಗ ಎಂಬಿತ್ಯಾದಿ ಸಿನಿಮಾಗಳನ್ನು ತಯಾರು ಮಾಡಿರುವ ತಂಡವೇ ತಯಾರು ಮಾಡ್ತಾ ಇದೆ. ಆದರೆ ದುನಿಯಾ ವಿಜಯ್ ಅವರು ನಿರ್ದೇಶನ ಮಾಡ್ತಾ ಇಲ್ಲ ಅಂತ ಮಾತ್ರ. ಸಿನಿಮಾವನ್ನು RR ವೆಟ್ರಿವೇಲ್ ಎನ್ನುವರು ನಿರ್ದೇಶನ ಮಾಡ್ತಾ ಇದ್ದು ಇದೀಗ ಸಿನಿಮಾದ ಹೊಸದೊಂದು ಅಪ್ಡೇಟ್ ಅನ್ನು ಕೆಲವೇ ದಿನಗಳಲ್ಲಿ ಕೊಡುವುದಾಗಿ ಚಿತ್ರತಂಡವು ತಿಳಿಸಿದ್ದಾರೆ. ಬರುವ 10 ದಿವಸದೊಳಗೆ ಈ ಸಿನಿಮಾದ ಅಪ್ಡೇಟ್, ಒಂದಾದರೆ ಟೈಟಲ್ ಅಥವಾ ಫಸ್ಟ್ ಲುಕ್ ಪೋಸ್ಟರ್, ಸಿನಿಮಾ ತಂಡದ ಕಡೆಯಿಂದ ರಿಲೀಸ್ ಆಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೀಗ ಹೆಚ್ಚಾಗಿ ಕಂಡುಬರ್ತಾ ಇದೆ. ಇನ್ನು ಕನ್ನಡದಿಂದ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿ ಫುಲ್ ಆನ್ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದಿದ್ದ ಚಿತ್ರವಾಗಿತ್ತು ಬ್ಲಿಂಕ್ ಎನ್ನುವ ಸಿನಿಮಾ. ಆದರೆ ಸಿನಿಮಾಗೆ ಥಿಯೇಟರ್ಗಳಲ್ಲಿ ಅಷ್ಟೊಂದು ದೊಡ್ಡ ಕಲೆಕ್ಷನ್ ಅನ್ನು ಮಾಡಲು ಸಾಧ್ಯವಾಗಿಲ್ಲ. ಇದೀಗ ಬ್ಲಿಂಕ್ ಎನ್ನುವ ಸಿನಿಮಾವು ಈಗಾಗಲೇ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಭಾಷೆಗಳಲ್ಲಿ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗಿ ಸದ್ದನ್ನು ಮಾಡ್ತಾ ಇದ್ದು ಇದೀಗ ಸಿನಿಮಾದ ಹಿಂದಿ ವರ್ಷನ್ ಕೂಡ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗಿದೆ. ಇದೀಗ ಈ ಮೂಲಕ 5 ಭಾಷೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದ್ದು ಎಲ್ಲಾ ಪ್ರೇಕ್ಷಕರಿಂದ ಕೂಡ ಸಿನಿಮಾಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ. ಇನ್ನು ಹೊಸದಾಗಿ ತೆಲುಗಿನ ಲವ್ ರೆಡ್ಡಿ ಎನ್ನುವ ಚಿತ್ರವು ನಾಳೆ ರಿಲೀಸ್ ಆಗ್ತಾ ಇದ್ದು ಕರ್ನಾಟಕದಾದ್ಯಂತ ಸಿನಿಮಾದ ಕನ್ನಡ ವರ್ಷನ್ ರಿಲೀಸ್ ಆಗಲಿದೆ. ಈ ಸಿನಿಮಾವು ನಾಳೆ ರಿಲೀಸ್ ಆಗುವಾಗ ಸಿನಿಮಾವನ್ನು ಕರ್ನಾಟಕದಾದ್ಯಂತ ಹೋಂಬಾಳೆ ಫಿಲ್ಮ್ಸ್ ಅವರು ವಿತರಣೆ ಕೂಡ ಮಾಡ್ತಿದ್ದಾರೆ. ಇನ್ನು ವಿಕ್ರಾಂತ್ ರೋಣ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ 2 ವರ್ಷಗಳೇ ಕಳೆದಿವೆ. ಆದರೆ ಕಿಚ್ಚ ಸುದೀಪ್ ಅವರ ಮುಂದಿನ ಈ ಸಿನಿಮಾವು ಇದುವರೆಗೂ ಥಿಯೇಟರ್ಗೆ ರಿಲೀಸ್ ಆಗಿಲ್ಲ. ಮ್ಯಾಕ್ಸ್ ಎನ್ನುವ ಸಿನಿಮಾದ ಚಿತ್ರೀಕರಣ ಯಾವಾಗಲೇ ಮುಕ್ತಾಯಗೊಂಡಿದೆ. ಆಗಸ್ಟ್ ತಿಂಗಳಿನಲ್ಲೇ ಥಿಯೇಟರ್ಗೆ ರಿಲೀಸ್ ಆಗಬೇಕಿತ್ತು ಮ್ಯಾಕ್ಸ್ ಎನ್ನುವ ಸಿನಿಮಾ. ಆದರೆ ಸಿನಿಮಾ ತಂಡವು ಯಾತಕ್ಕಾಗಿ ಇಷ್ಟು ಡಿಲೇ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದರೂ ಕೂಡ ಇದೀಗ ಸಿನಿಮಾ ತಂಡದ ಕಡೆಯಿಂದ ಅಪ್ಡೇಟ್ ಕೊನೆಗೂ ಕೊಡಲು ಸಿನಿಮಾ ತಂಡವು ಪ್ಲ್ಯಾನ್ ಅನ್ನು ಮಾಡಿಕೊಂಡಿದೆ. ತಮಿಳುನ ನಿರ್ಮಾಣ ಸಂಸ್ಥೆಯು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದು ತಮಿಳುನ ಡೆಬ್ಯೂಟೆಡ್ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ.
ಇದೀಗ ಸಿನಿಮಾದ ಅಪ್ಡೇಟ್ ಅನ್ನು ಕೆಲವೇ ದಿನಗಳಲ್ಲಿ ಕೊಡುವುದಾಗಿ ಸ್ವತಃ ಚಿತ್ರತಂಡವೇ ಕನ್ಫರ್ಮ್ ಮಾಡಿದ್ದಾರೆ. ಆದ್ದರಿಂದಲೇ ಬಹುತೇಕ ಸಿನಿಮಾದ ಮುಂದಿನ ಅಪ್ಡೇಟ್ ರಿಯಲ್ ಎಸ್ಟೇಟ್ ಅಪ್ಡೇಟ್ ಆಗುವುದಂತೂ ಬಹುತೇಕ ಕನ್ಫರ್ಮ್ ಆಗಿದೆ. ಸಿನಿಮಾದ ಕರೆಕ್ಟ್ ಆಗಿ ರಿಯಲ್ ಎಸ್ಟೇಟ್ ಅನ್ನು ಪ್ಲಾನ್ ಅನ್ನು ಮಾಡಿಕೊಂಡು ಸಿನಿಮಾವನ್ನು ರಿಲೀಸ್ ಮಾಡಲು ಸಿನಿಮಾ ತಂಡವು ತಯಾರಿ ನಡೆಸ್ತಾ ಇದ್ದಾರೆ. ಚಿತ್ರವು ಬಹುತೇಕ 2025ರಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಬಹುದು. ಎಲ್ಲಾದರೂ UA ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಪೋಸ್ಟ್ಪೋನ್ ಮಾಡಿದ್ದಾರಾ ಅಂತ ಗೊತ್ತಿಲ್ಲ. ಅವರವರು ಮಾತುಕತೆ ಮಾಡಿ ಎಲ್ಲಾದರೂ UA ಎನ್ನುವ ಚಿತ್ರದ ರಿಲೀಸ್ ಡೇಟ್ ಅನ್ನು ಪೋಸ್ಟ್ಪೋನ್ ಮಾಡಿದರೆ ಡಿಸೆಂಬರ್ 20ಕ್ಕೆ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾವು ಸರ್ಪ್ರೈಸಿಂಗ್ ಆಗಿ ರಿಲೀಸ್ ಆಗುವ ಸಾಧ್ಯತೆಗಳು ಇದೆ. ಆದರೆ ಹೆಚ್ಚಿನ ಚಾನ್ಸ್ ಅಂದರೆ ಮುಂದಿನ ವರ್ಷ 2025ರಲ್ಲೇ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಬಹುದು. ತಮಿಳು ನಟ ಶಿವಕಾರ್ತಿಕೇಯನ್ ಅವರ ಅಮರನ್ ಎನ್ನುವ ಸಿನಿಮಾವು ಬಾಕ್ಸ್ ಆಫೀಸಿನಲ್ಲಿ ಸದ್ದನ್ನು ಮಾಡಿ 300 ಕೋಟಿ ಹೊಡೆದಿದೆ. ಈ ಸಿನಿಮಾವು ಈ ಬರುವ ನವೆಂಬರ್ 29ಕ್ಕೆ OTT ರಿಲೀಸ್ ಆಗ್ತಾ ಇದೆ. ಅವರ ಮುಂದಿನ ಸಿನಿಮಾವನ್ನು AR ಮುರುಘದಾಸ್ ಅವರು ನಿರ್ದೇಶನ ಮಾಡಿದ್ದು, ಈ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ನಮ್ಮ ರುಕ್ಮಿಣಿ ವಸಂತ್ ಅವರು ಕಾಣಿಸಿಕೊಳ್ತಿದ್ದಾರೆ. ಸಿನಿಮಾದ ಹೆಚ್ಚಿನ ಭಾಗದ ಶೂಟಿಂಗ್ ಇದೀಗ ಈಗಾಗಲೇ ಮುಕ್ತಾಯಗೊಂಡಿದೆ. ಈ ಸಿನಿಮಾ ಆದ ಬಳಿಕ ಶಿವಕಾರ್ತಿಕೇಯನ್ ಅವರ ಮುಂದೆ ಬರ್ತಾ ಇರುವ ಚಿತ್ರವಾಗಿದೆ ಸೂರ ರಿಪೋರ್ಟರ್ ಖ್ಯಾತಿಯ ನಿರ್ದೇಶಕಿ ಸುಧಾ ಕುಂಗಾರ ನಿರ್ದೇಶನದ ಸಿನಿಮಾ. ಇದೀಗ ಕೇಳಿ ಬರ್ತಾ ಇರುವ ಹೊಸದಾದ ಮಾಹಿತಿಗಳ ಪ್ರಕಾರ ಸಿನಿಮಾದಲ್ಲಿ ಶ್ರೀಲೀಲಾ ನಾಯಕ ನಟಿಯಾಗಿ ನಟಿಸುವ ಸಾಧ್ಯತೆಗಳಿವೆ. ಅದುವಲ್ಲದೆ ತಮಿಳು ನಟ ಜಯಂ ರವಿ ಅಥರ್ವ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಎನ್ನುವ ಮಾಹಿತಿ ಕೂಡ ಇದೀಗ ಕೇಳಿ ಬರ್ತಾ ಇದೆ. ಆದರೆ ಕನ್ಫರ್ಮ್ ಆಗಿಲ್ಲ. ಇದೀಗ ಈ ಸಿನಿಮಾದ ಚಿತ್ರೀಕರಣವನ್ನು 2025ರ ಆರಂಭದಲ್ಲಿ ಆರಂಭ ಮಾಡಲು ಸಿನಿಮಾ ತಂಡವು ಸದ್ಯಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಶಿವಣ್ಣನವರ ಭೈರತಿರಣಗಲ್ ಎನ್ನುವ ಸಿನಿಮಾವು ಇದೀಗ ಬಾಕ್ಸ್ ಆಫೀಸಿನಲ್ಲಿ ದೊಡ್ಡ ಕಲೆಕ್ಷನನ್ನೇ ಮಾಡ್ತಾ ಇದ್ದು, ಕರ್ನಾಟಕದಲ್ಲಿ ಒಳ್ಳೆಯ ಕಲೆಕ್ಷನನ್ನೇ ಇದುವರೆಗೂ ಈ ಚಿತ್ರವು ಮಾಡಿಕೊಂಡಿದೆ. ಇದೀಗ ಇವತ್ತಿನಿಂದ ಈ ಸಿನಿಮಾವು ಓವರ್ಸೀಸ್ ಬಾಕ್ಸ್ ಆಫೀಸಿನಲ್ಲೂ ಕೂಡ ರಿಲೀಸ್ ಆಗಿದೆ. ಡ್ರೀಮ್ ಸ್ಕ್ರೀನ್ ಇಂಟರ್ನ್ಯಾಷನಲ್ ಅವರು ಸಿನಿಮಾವನ್ನು ವಿದೇಶದಲ್ಲಿ ವಿತರಣೆ ಮಾಡ್ತಾ ಇದ್ದು, ಇದೀಗ ಸಿನಿಮಾವು ಒಳ್ಳೆಯ ಸ್ಕ್ರೀನ್ ಕೌಂಟ್ನಲ್ಲೇ ವಿದೇಶದಲ್ಲೂ ಕೂಡ ರಿಲೀಸ್ ಆಗಿದೆ. ಮುಂದಿನ ದಿನಗಳಲ್ಲಿ ತೆಲಂಗಾಣ ಆಂಧ್ರಪ್ರದೇಶಗಳಲ್ಲೂ ಕೂಡ ಸಿನಿಮಾವು ರಿಲೀಸ್ ಆಗುವ ಹೈ ಚಾನ್ಸಸ್ಗಳು ಇದೀಗ ಕಂಡು ಬರ್ತಾ ಇದೆ. ತಮಿಳು ನಟ ಜಯಂ ರವಿ ಹಾಗೆ ನಿತ್ಯಾ ಮೆನನ್ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ಹೊಸದಾದ ತಮಿಳು ಚಿತ್ರವಾಗಿದೆ ಕಾದಲಿಕ್ಕೆ ನೇರಮಿಲ್ಲೆ ಎನ್ನುವ ಸಿನಿಮಾ. ಸಿನಿಮಾದ ಚಿತ್ರೀಕರಣವನ್ನು ಸಿನಿಮಾ ತಂಡವು ಇದೀಗ ಆರಂಭ ಮಾಡಿದ್ದು, ಸ್ಟಿಲ್ಗಳನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಕೆಲವೇ ದಿನಗಳಲ್ಲಿ ಸಿನಿಮಾದ ಹೊಸದಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಕೂಡ ರಿಲೀಸ್ ಮಾಡುವ ಸಾಧ್ಯತೆಗಳಿವೆ. ತೆಲುಗು ನಟ ರಾಮ್ ಚರಣ್ ಅಭಿನಯದಲ್ಲಿ ಹೊಸದಾಗಿ ಮುಂದಿನ ವರ್ಷ ಜನವರಿ ತಿಂಗಳಿನಲ್ಲಿ ಸಂಕ್ರಾಂತಿ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಗೇಮ್ ಚೇಂಜರ್ ಎನ್ನುವ ಸಿನಿಮಾ. ಶಂಕರ್ ಅವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಅಂದರೆ ಇಂಡಿಯನ್ ಸಿನಿಮಾದ ಖ್ಯಾತಿಯ ಶಂಕರ್ ಅವರು ನಿರ್ದೇಶನ ಮಾಡಿರುವ ಈ ಸಿನಿಮಾದ ಮೇಲೆ ಸದ್ಯಕ್ಕಂತೂ ಅಷ್ಟು ದೊಡ್ಡ ನಿರೀಕ್ಷೆ ಇಲ್ಲ. ಯಾಕೆಂದರೆ ಸಿನಿಮಾದ ಟೀಸರ್ ಇದ್ದ ನಿರೀಕ್ಷೆಯನ್ನು ಕೂಡ ಹುಸಿ ಮಾಡಿದೆ. ಇದೀಗ ಸಿನಿಮಾದ ರಿಲೀಸ್ಗೆ ಚಿತ್ರತಂಡವು ತಯಾರು ನಡೆಸ್ತಾ ಇದ್ದು, ಒಳ್ಳೆಯ ಪ್ರಮೋಷನ್ ಅನ್ನು ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಸಿನಿಮಾ ತಂಡ. ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಇದೀಗ ಕೊನೆ ಹಂತದಲ್ಲಿದೆ. ಮುಂದಿನದ್ದಾಗಿ ಸಿನಿಮಾದ ಹಾಡು ಅಥವಾ ಯಾವುದಾದ್ರೂ ಅಪ್ಡೇಟ್ ಅನ್ನು ಈ ಡಿಸೆಂಬರ್ ಆರಂಭವಾಗುವುದರೊಳಗೆ ರಿಲೀಸ್ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು. ಇಂತಹ ಕನ್ನಡ ಸಿನಿಮಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಚಾನೆಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ.